ಕಾರ್ಯಕರ್ತರೆ ಬಿಜೆಪಿ ಪಕ್ಷಕ್ಕೆ ಆಧಾರ ಸ್ತಂಭ. ಕಾರ್ಯಕರ್ತರಿಲ್ಲದೆ ನಾಯಕರಾಗಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಕೆ ನಾಗಣ್ಣಗೌಡ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಸಂಬಂಧ ನಡೆದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿಕೆ ನೀಡಿದರು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರದ ಸಾಧನೆಗಳು ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತದಾರರಿಗೆ ತಿಳಿಸುವ ಕೆಲಸ ಮಾಡಬೇಕು. ಆ ಮೂಲಕ ಗ್ರಾಮ ಪಂಚಾಯಿತಿಗಳಲ್ಲೂ ಬಿಜೆಪಿ ಗೆಲ್ಲುವ ವಾತಾವರಣ ನಿರ್ಮಿಸಬೇಕು ಎಂದರು. ಆಸಕ್ತಿ ಎಷ್ಟು ಮಟ್ಟಿಗದೆ? ಯಾಕೆಂದ್ರೆ ನೀವು 30 ಜನ ಇರೋದ್ರು 300 ಜನ ಮಾಡಲೇಬೇಕು. ನಿಮ್ಮ ತನು ಮನ ಎಲ್ಲ ಧನ ಎಲ್ಲಾನು ತ್ಯಾಗ ಮಾಡಿ ನಿಮ್ ಸಮಯ ವ್ಯರ್ಥ ಮಾಡಿ ಇಲ್ಲಿ ಬಂದು ಕೂತಿದ್ದೀರಾ. ನೀವೇನಾದ್ರೂ ಇಷ್ಟಕ್ಕೆ ಹೋದ್ರೆ ಸೀಮಿತ ಆಗಲ್ಲ. ನೀವು ಒಂದು ಹತ್ತು ಜನನಾದ್ರೂ ಕಟ್ಟಿದ್ರೆ ನೀವು ಅಧ್ಯಕ್ಷ ಆಗ್ಬೇಕು ಅಂತ ನೀವು 10 ಜನ ಮೆಂಬರ್ ಅನ್ನು ಇಟ್ಕೋಬೇಕು. ಆ ಸ್ಥಿತಿಲಿ ಆದ್ರೆ ಏನಾದ್ರೂ ನೀವು ಪ್ರಯತ್ನ ಪಟ್ಟರೆ ಮಾತ್ರ ಭಾರತೀಯ ಜನತಾ ಪಾರ್ಟಿ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಾವು ನೋಡ್ತಾನೆ ಇದೀವಿ, ನಾನು ಹೆಚ್ಚು 12 ವರ್ಷ ಆಯ್ತು ಪಾರ್ಟಿ ಬಂದ್ವಿ, ಇದೇ ತರ ಇದಾದ. ಯಾಕೆಂದ್ರೆ ನಾನು ಫಸ್ಟ್ ನಾನು MLA ನಿಂತ ಕರೆದಾಗ ಇನ್ನೂ 48 ಬೂತ್ ಇತ್ತು. ಅವಾಗ ಇನ್ನೂ 48 ಬೂತ್ಗೆ ನಾವು ಬೂತ್ ಇಬ್ರು ಬಂದಿ ಅಂತಂದಾಗ ಹೆಚ್ಚು ಕಡಿಮೆ 600-700 ಜನ ಬಂದಿದ್ರು. ಆದ್ರೆ ಯಾಕೆಂದ್ರೆ ಅವ್ರು ಚಾಕ್ಲೇಟ್ ಇದ್ದಿದ್ದು ಆ ಚಾಕ್ಲೇಟ್ಗೆ. ಯಾಕೆಂದ್ರೆ ನೋಡ ಮುಂದೆ ಸಹಜ ಇವತ್ತು ಇವೇನಾದ್ರೂ ಚಾಕ್ಲೇಟ್ ಇಟ್ಟಿದ್ರೆ ಗ್ಯಾರಂಟಿ ಎಲ್ಲ ಬೂತಿಂದ ಬರ್ತಾ ಇದೆ ಅಂತ ನನ್ಗನ್ನಿಸ್ತದೆ. ಹಂಗ ಆಗದ್ ಬೇಡಿ, ನೀವೆಲ್ಲ ಲೀಡರ್ ಮಾಡದ್ ಬೇಡಿ. ನೀವೆಲ್ಲ ಲೀಡರ್ ಆಗ್ಬೇಕು ಅಂತಂದ್ರೆ ದಯವಿಟ್ಟು ಯಾವುದೇ ರೀತಿಯಲ್ಲಿ ಹಿಂದಕ್ಕೆ ಹೋಗ್ತಾನೆ ಯಾರನ್ನು ಅವಲಂಬಿಸ್ತಾನೆ. ಯಾಕೆಂತಂದ್ರೆ ದುಡ್ಡಿಂದ ಗೆಲ್ಲೋದು ಬೇರೆ ವಿಷಯ, ಈ ಪಂಚಾಯತಿ ಏನಾದ್ರು ಗೆಲ್ಲೋದು ದುಡ್ಡಿಂದಲ್ಲ. ಈ ಪಂಚಾಯತಿನಲ್ಲಿ ಗೆಲ್ಲೋದು ಏನಿದ್ರು ನಿಮ್ ಸೇವೆ, ನಿಮ್ಮ ಒಂದು ಸಂಬಂಧಗಳನ್ನ ಯಾವ ತರ ಇಟ್ಕೊಂಡಿರ್ತಾರೆ ಊರುಗಳಲ್ಲಿ, ಆ ಆಸಕ್ತಿ ಆ ಒಂದು ದೃಷ್ಟಿ ಮೇಲೆ ನೀವು ಗೆಲ್ಬಹುದು ದಯಮಾಡಿ. ಯಾಕೆಂದ್ರೆ ತಪ್ಪಾಗಿ ತಿಳ್ಕೊಬೇಡಿ, ಇವತ್ತು ಇನ್ನೂ ಬಹಳ ದಿವಸ ಟೈಮ್ ಇದೆ. 11ನೇ ತಾರೀಕಿಂದ ನಾವು 4ನೇ ತಾರೀಕು ಟೈಮ್ ಇದೆ. ನೀವು ಒಬ್ಬೊಬ್ರು 10 ಜನ ಅಂದ್ರೂ ಬಿಜೆಪಿ ಕ್ಷೇತ್ರಾಧ್ಯಕ್ಷ ಎಲ್ ಅಶೋಕ್ ಅಧ್ಯಕ್ಷತೆ ವಹಿಸಿದ್ದರು. ಮೈ ಶುಗರ್ ಅಧ್ಯಕ್ಷ ಜೆ ಶಿವಲಿಂಗೇಗೌಡ, ಜಿಲ್ಲಾಧ್ಯಕ್ಷ ಕೆಜೆ ವಿಜಯ್ ಕುಮಾರ್, ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಕೆಎಸ್ ನಂಜುಂಡೇಗೌಡ, ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ, ಪಾಮ ರಮೇಶ್, ಮಂಗಳ ನವೀನ್ ಕುಮಾರ್ ಇತರರಿದ್ದರು. ಈ ವೇಳೆ ಮುಖಂಡರು ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದರೂ ಡೇರಿಗಳಿಗೆ ನಾಮಿನಿ ಆಯ್ಕೆ ಮಾಡಿಲ್ಲ ಎಂದು ಕೆಲ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದರು. ಜತೆಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗುರುತು ಪರಿಚಯವಿಲ್ಲದಂತಹ ಶ್ರೀರಂಗಪಟ್ಟಣ ಕ್ಷೇತ್ರದ ವ್ಯಕ್ತಿಯೊಬ್ಬರನ್ನ ಅಭ್ಯರ್ಥಿ ಮಾಡಲಾಗಿತ್ತು. ಆ ವ್ಯಕ್ತಿ ಒಬ್ಬ ಕಾರ್ಯಕರ್ತನನ್ನು ಭೇಟಿ ಕೂಡ ಮಾಡಲಿಲ್ಲ ಎಂದು ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದರು.